ಕಡೆ ಸರ್ಕಾರ ಬಂದಂತಹ ಎಲ್ಲ ಪಕ್ಷಗಳು ಕೂಡ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡೋಕ್ಕೆ ನಾವೆಲ್ಲ ರೀತಿಯ ಒಂದು ಇಂಟ್ರೆಸ್ಟ್ ಅನ್ನ ತಗೊಳ್ತೀವಿ ಅನ್ನೋ ಮಾತನ್ನೇ ಹೇಳ್ತೇವೆ ಹಾಗಿದ್ದೂ ಕೂಡ ರಾಜ್ಯದ ಹಲವು ಕಡೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ಪ್ರಮಾಣ ಅಥವಾ ಬೀಗ ಹಾಕುವ ಪ್ರಮಾಣ ಹೆಚ್ಚಾಗ್ತದೆ ಹಾಗೆ ನೋಡೋದಾದ್ರೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಬರೋಬ್ಬರಿ ಹದಿಮೂರು ಸ್ಕೂಲ್ಗಳಿಗೆ ಬೀಗ ಹಾಕಿದ್ದಾರೆ ಚಾಮರಾಜನಗರದಲ್ಲಿ ಹದಿಮೂರು ಸರ್ಕಾರಿ ಶಾಲೆಗಳಿಗೆ ಬೀಗ ಮೂಲಭೂತ ಸೌಕರ್ಯ ಕೊರತೆ ಶಾಲೆಯತ್ತ ಬಾರದ ಮಕ್ಕಳು ಜೀರೋ ದಾಖಲಾತಿ ಹೊಂದಿರುವ ಶಾಲೆಗಳು ಬಂದ್ ಬಾಳು ಬಿದ್ದಿರುವ ಕಟ್ಟಡಗಳು ಬೀಗ ಶಾಲೆ ಈ ಎಲ್ಲಾ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಚಾಮರಾಜನಗರ ಜಿಲ್ಲೆಯ ಪುಟ್ಟೇಗೌಡನ ಹುಂಡಿಯಲ್ಲಿ ಈ ರೀತಿ ಕೋಮಾ ಸ್ಥಿತಿಯಲ್ಲಿರುವ ಕಟ್ಟಡ ಮತ್ ಯಾವುದೂ ಅಲ್ಲ ಸರ್ಕಾರಿ ಶಾಲೆಯದು ಚಾಮರಾಜನಗರ ಜಿಲ್ಲೆಯಲ್ಲೇ ಬರೋಬ್ಬರಿ ಹದಿಮೂರು ಸರ್ಕಾರಿ ಶಾಲೆಗಳಿಗೆ ಬೀಗ ಬಿದ್ದಿದೆ ಶೂನ್ಯ ದಾಖಲಾತಿಯಾದ ಹಿನ್ನೆಲೆಯಲ್ಲಿ ಹದಿಮೂರು ಶಾಲೆಗಳನ್ನ ಬಂದ್ ಮಾಡಲಾಗಿದೆ ಮೂಲಭೂತ ಸೌಕರ್ಯ ಕೊರತೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಶಾಲೆ ಕಡೆ ಮುಖ ಮಾಡದ ಕಾರಣವೇ ಶಾಲೆ ಮುಚ್ಚೋಕೆ ಕಾರಣ ಆಗಿದೆ ಬಹುಶಃ ಅವೆಲ್ಲ ಮಾಧ್ಯಮದಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲೆಗಳ ಮಾಹಿತಿಯನ್ನ ನಾವು ನೋಡಿದಂತಹ ಸಂದರ್ಭದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಮಕ್ಕಳ ಕೊರತೆ ಇದ್ದು ಸರ್ಕಾರಿ ಶಾಲೆಗಳಲ್ಲಿ ಜೀರೋ ಎನ್ರೋಲ್ಮೆಂಟ್ ಇದ್ದು ಅದರ ಪುನಶ್ಚೇತನ ಆಗದೆ ಇರತಕ್ಕ ಮಾಹಿತಿಯನ್ನ ಬಿತ್ತರಿಸತಕ್ಕಂಥದ್ದು ನೋಡಿದೀವಿ ಮತ್ತು ನಮ್ಮ ಗಮನಕ್ಕೂ ಸಹ ಬಂದಿದೆ ನಾನು ಇದ್ರ ಬಗ್ಗೆ ಒಂದು ಎರಡು ಮೂರು ಸಭೆಯನ್ನ ನೋಡಿದಾಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಏಳುನೂರ ಮೂವತ್ತೆಂಟು ಹಿರಿಯ ಪ್ರಾಥಮಿಕ ಶಾಲೆಗಳು ಸರ್ಕಾರಿ ಶಾಲೆಗಳು ಇದೆ ಇದರಲ್ಲಿ ಈ ಸಾಲಿನಲ್ಲಿ ಸುಮಾರು ಹದಿಮೂರು ಶಾಲೆಗಳು ಯಾವುದೇ ಮಕ್ಕಳು ದಾಖಲೆ ಆಗದೆ ಅಂದ್ರೆ ಶೂನ್ಯ ದಾಖಲಾತಿ ಇದ್ದು ಶಾಲೆಗಳನ್ನ ರನ್ ಮಾಡಲಿಕ್ಕೆ ಪ್ರಾರಂಭದಿಂದ ಅಂದ್ರೆ ಜೂನ್ ಪ್ರಾರಂಭದಿಂದ ನಾವು ಸಾಧ್ಯ ಆಗಿಲ್ಲ ಸೊ ಈಗಲೂ ಸಹ ನಮಗೆ ಅವಕಾಶ ಇರೋದ್ರಿಂದ ಶೂನ್ಯ ದಾಖಲಾತಿ ಕಾರಣ ನಾವು ಶಾಲೆಗಳನ್ನ ಬಂದ್ ಮಾಡ್ತಾ ಇದ್ದೇವೆ ಅಂತ ಚಾಮರಾಜನಗರ ಜಿಲ್ಲೆಯ ಡಿಡಿಪಿಐ ರಾಮಚಂದ್ರ ರಾಜಿ ಅರೆಸ್ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಅಸಲಿಗೆ ಶೂನ್ಯ ದಾಖಲೆ ಆಗೋದಕ್ಕೆ ಮುಖ್ಯ ಕಾರಣ ಶಾಲೆಯ ಅವ್ಯವಸ್ಥೆ ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲದ ಕಾರಣ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸೋಕೆ ಪೋಷಕರು ಹೆದರ್ತಾ ಇದ್ದಾರೆ ಸಾಲ ಮಾಡಿದ್ರೂ ಪರವಾಗಿಲ್ಲ ಮಕ್ಕಳ ಭವಿಷ್ಯ ಮುಖ್ಯ ಅಂತ ಪೋಷಕರು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಕಳಿಸ್ತಾ ಇದ್ದಾರೆ ಆಂಗ್ಲ ಮಾಧ್ಯಮ ಸರ್ಕಾರಿ ಶಾಲೆಗಳು ಇಲ್ಲದೇ ಇರೋದೇ ಶೂನ್ಯ ದಾಖಲಾತಿ ಆಗೋಕೆ ಕಾರಣ ಅಂತ ಮಾತುಗಳು ಬರ್ತಾ ಇದೆ ಈ ಕೂಡಲೇ ಶಿಕ್ಷಣ ಸಚಿವರು ಗಡಿ ಜಿಲ್ಲೆಯ ಶಾಲೆಗಳತ್ತ ಗಮನ ಹರಿಸಿ ಮೂಲಭೂತ ಸೌಕರ್ಯ ಸೇರಿ ಶಿಕ್ಷಣಕ್ಕೆ ಅಗತ್ಯ ಇರುವಂತಹ ಸೌಲಭ್ಯ ಮಾಡಲಿ ಇಲ್ಲದಿದ್ರೆ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಒಂದು ಗಡಿ ಜಿಲ್ಲೆ ದಕ್ಷಿಣದ ಕರ್ನಾಟಕದ ತುಟ್ಟ ತುದಿಯ ಜಿಲ್ಲೆ ಕರ್ನಾಟಕದ್ದು ಬಹಳ ಉತ್ತುಂಗದಲ್ಲಿ ಒಂದು ಕಾಲದಲ್ಲಿ ಈ ಜಿಲ್ಲೆನಲ್ಲಿ ಇತ್ತು ಮತ್ತೆ ಇಲ್ಲಿ ಸರ್ಕಾರಿ ಶಾಲೆಗಳು ಬಹಳ ಅತ್ಯಂತ ಅಧಿಕವಾಗಿ ಈ ಜಿಲ್ಲೆನಲ್ಲಿ ಇತ್ತು ಆದ್ರೆ ಇತ್ತೀಚೆಗೆ ನಾವು ಕಳೆದ ಒಂದ್ ಎರಡು ಮೂರು ದಿನ ಅಂಕಿಅಂಶ ನೋಡ್ತು ಅಂತಂದ್ರೆ ಒಂದು ಮನಸ್ಸಿಗೆ ಬಹಳ ಅಗಾಧವಂತ ಸಂಗತಿ ಇತ್ತೀಚೆಗೆ ಆಗ್ತಾ ಇದೆ ಏನಪ್ಪಾ ಅಂತಂದ್ರೆ ಸರ್ಕಾರಿ ಹದಿಮೂರು ಸರ್ಕಾರಿ ಶಾಲೆಗಳು ನಮ್ಮ ಜಿಲ್ಲೆನಲ್ಲಿ ಸಂಪೂರ್ಣವಾಗಿ ಮುಚ್ಚಿಕೊಟ್ಟಿದ್ದಾರೆ ಇದು ಬಹಳ ಅತ್ಯಂತ ನೋನಿಂದ ಈ ಮಾತನ್ನ ಹೇಳ್ತಾ ಇದೆ ಯಾಕೆಂತಂದ್ರೆ ಚಾಮರಾಜನಗರದ ಒಂದು ಗಡಿ ಜಿಲ್ಲೆ ಒಂದ್ ಕಡೆ ತಮಿಳುನಾಡು ಮತ್ತೆ ಇನ್ನೊಂದ್ ಕಡೆ ಕೇರಳ ಎರಡು ರಾಜ್ಯಗಳಿಗೆ ಒಂದ್ ಕಂಡು ಒಂದ್ ಕಂಡಂತ ಜಿಲ್ಲೆ ಇದೆ ಯಾಕೆಂದ್ರೆ ಇವತ್ತು ಕನ್ನಡ ಅಂತಕ್ಕಂಥದ್ದು ದಿನೇ ದಿನೇ ಬಹಳ ಕುಸಿತ ಇದೆ ಭಾಷೆ ವಿಚಾರ ಬಂದಾಗ ಈ ಶಾಲೆಗಳನ್ನ ಮುಚ್ಚಿರ್ತಕ್ಕಂಥದ್ದು ಅತ್ಯಂತ ನೋವಾಗಿದೆ ನೆಪ ಮಾತ್ರಕ್ಕೆ ಸರ್ಕಾರಿ ಶಾಲೆ ಉಳಿಸಿ ಬೊಬ್ಬೆ ಹೊಡೆಯುವ ರಾಜ್ಯ ಸರ್ಕಾರ ಈಗ ಸರ್ಕಾರಿ ಶಾಲೆಗಳನ್ನ ಬಂದ್ ಮಾಡ್ತಾ ಇದೆ ಈಗಲಾದ್ರೂ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ಸರ್ಕಾರಿ ಶಾಲೆಗಳೇ ಇಲ್ಲದಂತಾಗೋದು ಪಕ್ಕಾ ವಿಜಯ್ ಕುಮಾರ್ ಪಬ್ಲಿಕ್ ಟಿವಿ ಚಾಮರಾಜನಗರ